सो फ्रेंड्स इवत्तिन ओंदु प्रमुख सुद्दिगळु बंदुबिट्टु रिगार्डिंग आन्लैन क्लासस् ओंदु सभे नडेसलिद्दारंते अदु बंदुबिट्टु 1 1 ರಿಂದ 5 ತರಗತಿ ಆನ್ಲೈನ್ ಶಿಕ್ಷಣಕ್ಕೆ ರದ್ದು ಸೊ ಇದು ಬಂದುಬಿಟ್ಟು ಸುವರ್ಣ ನ್ಯೂಸ್ ಅಲ್ಲಿ ಒಂದು ಹೆಡ್ಲೈನ್ಸಲ್ಲಿ ನಾವು ನೋಡಿದ್ವಿ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ 1 ರಿಂದ 5 ತರಗತಿ ಆನ್ಲೈನ್ ಶಿಕ್ಷಣಕ್ಕೆ ರದ್ದು ಗಳಿಸಿದೆ. ಯಾಕಂದರೆ 1 ರಿಂದ 5 ತರಗತಿ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಮಂದಿಗೆ ಸೆಲ್ ಫೋನ್ಸ್ ಇರಲ್ಲ ಅಥವಾ ಸ್ಮಾರ್ಟ್ ಫೋನ್ಸ್ ಇರಲ್ಲ. ಯಾಕಂದರೆ ಒಂದು ರಿಮೋಟ್ ಏರಿಯಾಸಿಂದ ಇರ್ತಾರೆ ಭಾಳಷ್ಟು ಜನ. ಅದು ಕುರಿತು ಒಂದು ಇವತ್ತಿಗೆಲ್ಲ ಡಿಸೈಡ್ ಮಾಡ್ತಾರೆ, ಇವತ್ತು ಒಂದು ಅಪ್ಡೇಟ್ ತಿಳಿಸ್ಕೊಡ್ತಾರೆ ಯಾವ ರೀತಿ ಆನ್ಲೈನ್ ಕ್ಲಾಸಸ್ ಇರಬೇಕಾ ಬೇಡವಾ ಅಂತ. ಸೊ ಇನ್ನು ಮುಂದಿನ ಹೆಡ್ಲೈನ್ಸ್ ಬರೋದಾದರೆ ಇನ್ನೊಂದು ನೀವು ನೋಡಿರ್ಬೋದು ಇಲ್ಲಿ. ಸೊ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಬ್ರೇಕ್, ಇದು ಕುರಿತು ಎಲ್ಲ ಒಂದು ಮೀಟಿಂಗ್ಸನ್ನು ನಮಗೆ ಅಪ್ಡೇಟ್ಸ್ ಇವತ್ತು ಎಲ್ಲ ತಿಳಿಸುತ್ತಾರೆ ಅವರು. ಸುರೇಶ್ ಕುಮಾರ್ ಸರ್ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ಒಂದು ಅಪ್ಡೇಟ್ಸ್ ಬಂದಮೇಲೆ ನಿಮಗೆಲ್ಲ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಒಂದು ಬರೋದಾದರೆ ಇಂದು ಸಭೆ ಕರೆದು ಸಚಿವ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಸರ್ ಅವರು ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸಸ್ಸಲ್ಲಿ ನಿನ್ನೆ ಸ್ಟ್ರೈಕ್ ನಡೀತು, ಅದು ಇಂಪ್ಯಾಕ್ಟ್ ಭಾಳಷ್ಟು ಬಿದ್ದಿದೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಬೋದು, ನಿಮಗೆ ಅರ್ಥ ಆಗ್ತಿಲ್ಲ, ನಿನ್ನೆ ಸ್ಟ್ರೈಕ್ ಇದೆಯಲ್ಲ ಅದು ಭಾಳಷ್ಟು ಇಂಪ್ಯಾಕ್ಟ್ ಆಯಿತು. ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಎಲ್ಲ ಒಂದು ಹೈಯರ್ ಅಥಾರಿಟೀಸ್ ಅವರು. ಸೊ ನಿನ್ನೆ ಒಂದು ದೊಡ್ಡ ರ್ಯಾಲಿ ಅಥವಾ ಒಂದು ಹೋರಾಟ ಮೈಸೂರು ಬ್ಯಾಂಕ್ ಹತ್ರ ಭಾಳಷ್ಟು ಸಕ್ಸಸ್ಫುಲ್ ಆಗಿದೆ. ಅದಕ್ಕಂದರೆ ಅದಕ್ಕೋಸ್ಕರ ಈ ಒಂದು ಮೀಟಿಂಗನ್ನು ಹೋಲ್ಡ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಸರ್ ಅವರು. ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸ್ 1 ರಿಂದ 5 ತರಗತಿಗೆ ಆಗಲೇ ಫಿಕ್ಸ್ ಆಗಿದೆ, ಯಾವುದೇ ರೀತಿ ಒಂದು ಆನ್ಲೈನ್ ಕ್ಲಾಸಸ್ ಇರೋಲ್ಲ. ಪಾಪ ಮಕ್ಕಳು ಹೆಂಗೆ ಕೇಳ್ತಾರೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಹೆಂಗೆ ಅರ್ಥ ಆಗುತ್ತೆ ಹೇಳಿ. ನೀವೇ ಒಂದು ಈಕ್ವೇಷನ್ಸ್ ಅಥವಾ ಸ್ಮಾಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ಸ್ ಆ್ಯಂಡ್ ಸಮ್ ಬೋರೋವಿಂಗ್ ಸಬ್ಟ್ರಾಕ್ಷನ್ಸ್ ಅವೆಲ್ಲ ಅರ್ಥ ಆಗೋದು ಭಾಳಷ್ಟು ಕಷ್ಟ ಸ್ಟೂಡೆಂಟ್ಸ್ ಅವರಿಗೆ ಅಥವಾ ಸಣ್ಣ ಮಕ್ಕಳಿಗೆ 1ರಿಂದ 5 ತರಗತಿಯವರಿಗೆ. ಯಾವುದೇ ರೀತಿ ಒಂದು ಆನ್ಲೈನ್ ಕ್ಲಾಸಸ್ ಬೇಡ ನಮಗೆ, ನಮ್ಮ ದೊಡ್ಡವರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಅವರಿಗೆ ಅರ್ಥ ಆಗಿ ಅರ್ಥ ಆಗ್ತಿಲ್ಲ ಈ ಕ್ಲಾಸ್ಗಳು. ಇದು ಬಂದುಬಿಟ್ಟು 1 to 5 ಕ್ಲಾಸ್ ಅವರಿಗೆ, ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಕುರಿತು ಒಂದು ಮೀಟಿಂಗನ್ನು ಹೋಲ್ಡ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆನೆ. ಸೊ ಒಂದು ಡಿಸೈಡೆಡ್ ಮಾಡಿದ್ದಾರೆ 1 to 5 ನೋ ಆನ್ಲೈನ್ ಕ್ಲಾಸಸ್. ಇನ್ನೂ ಫರ್ದರ್ ಅಪ್ಡೇಟ್ಸ್ ಏನಂತ ಅವರು ಸದ್ಯಕ್ಕೆ ಎಲ್ಲ ಘೋಷಣೆ ಮಾಡ್ತಾರೆ. ಯಾವುದೇ ರೀತಿಯ ಒಂದು ಅಪ್ಡೇಟ್ಸ್ ಅಥವಾ ಯಾವುದೇ ರೀತಿಯ ಒಂದು ನೆಕ್ಸ್ಟ್ ಘೋಷಣೆ ಮಾಡಿದ್ರೆ ಸುರೇಶ್ ಕುಮಾರ್ ಸರ್ ಅವರು ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸಸ್ ಇರಬೇಕಾ ರದ್ದಾಗಬೇಕಾ ಅಂತ. ಒಂದು ಯಾವುದೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದರೆ ನಾವು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀವಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ. ಈ ಒಂದು ಲೈಕ್ ಮಾಡಿದ್ರೆ ನಿಮಗೆ ಮುಂದಿನ ಭಾಳಷ್ಟು ವಿಡಿಯೋಸ್ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್. ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮಗೆ ಈ ಅಪ್ಡೇಟ್ ಯಾವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅವಾಗ ನಿಮಗೆ ನೋಟಿಫಿಕೇಷನಿಗೆ ಬರುತ್ತೆ. ಅದಕ್ಕೋಸ್ಕರ ನೀವು ಪಕ್ಕದಲ್ಲಿರೋ ಬೆಲ್ ಐಕನ್ನ ಓದಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಇನ್ನೂ ಫರ್ದರ್ ಅಪ್ಡೇಟ್ಸ್ ಸರ್ಕಾರ ಘೋಷಣೆ ಮಾಡಿದರೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀವಿ. ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾತ್ರ ತಪ್ಪದೇ ಮಾಡಿ ಅಂತ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ.